ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಸ್ ಎಸ್ ಎಲ್ ಸಿ ರಿಸಲ್ಟ್ಸನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂತ, ಒಂದು ಮೊಬೈಲಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ನಿಮಗೆ ಡೆಮೋ ತೋರಿಸ್ತೀನಿ ನೋಡಿ. ಸೊ ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡ್ತಾಯಿದ್ರಿ. ಫ್ರೆಂಡ್ಸ್, ಫಸ್ಟ್ನೇದಾಗಿ ನೀವು ಮಾಡಬೇಕಾಗಿದ್ದು ಕ್ರೋಮ್, ಒಂದು ಕ್ರೋಮ್ಗೆ ಹೋದ್ಮೇಲೆ ನೀವು ಜಸ್ಟು ತುಂಬ ಜನಕ್ಕೆ ಬರೀ ಲಿಂಕನ್ನು ಪ್ರೆಸ್ ಮಾಡಿ ಅಥವಾ ಒಂದು ಲಿಂಕ್ ಇರತ್ತೆ, ವೆಬ್ಸೈಟ್ ಹೆಸರು ಪ್ರೆಸ್ ಮಾಡಬೇಕಂತ ಗೊತ್ತಿರುತ್ತೆ. ಬಟ್ ಈಗ ಡೈರೆಕ್ಟ್ಲಿ ನೀವು ಏನು ಮಾಡೋಕ್ಕಾಗಿಲ್ಲ, ಜಸ್ಟ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅಂತ ಪ್ರೆಸ್ ಮಾಡಬೇಕಷ್ಟೇ. ಎಸ್ ಎಸ್ ಎಲ್ ಸಿ ಆರ್ ಎಸ್ ಯು ಎಲ್ ಟಿ ಎಸ್ ರಿಸಲ್ಟ್ಸ್ 2019 ನಾನು ಓಪನ್ ಮಾಡ್ತಿದ್ದೀನಿ. ಯಾಕಂದರೆ ಇಲ್ಲಿ ನೋಡಿ, ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ 2019 ಡೇಟ್ ಅಂತಲ್ಲ. ಸೊ ಈ ಥರ ಓಪನ್ ಮಾಡ್ತೀನಿ. ಸೊ ಈಗ ನೋಡಿ, ಇಲ್ಲಿ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ನಿಮಗೆ ಆ ಪೇಜಿಗೆ ಕರ್ಕೊಂಡೋಗುತ್ತೆ. ಫಸ್ಟ್ ಇಲ್ಲಿ ನೋಡಿ, ಫಸ್ಟ್ ಇದೆಲ್ಲ ಈ ಒಂದು 2019 ಬಾಟ್ ಯು ಬೈ ಎನ್ ಐ ಸಿ ಕೆ ಕರ್ನಾಟಕ. ಸೊ ಈ ಒಂದು ವೆಬ್ಸೈಟಲ್ಲಿ ಆಗಲೇ ನೀವು ಯಾವಾಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅಂತ ಪ್ರೆಸ್ ಮಾಡಿಬಿಡ್ತೀರೋ, ಆಟೋಮೆಟಿಕ್ಕಾಗಿ ಕಾರ್ ರಿಸಲ್ಟ್ಸ್ ಡಾಟ್ ನಿಕ್ಕಿನ ಅಂತ ಓಪನ್ ಆಗುತ್ತೆ. ನೀವು ಈ ಒಂದು ಲಿಂಕನ್ನು ಕಾಪಿ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಡೈರೆಕ್ಟ್ ಕ್ರೋಮ್ ಪೇಜಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫರೆನ್ಸ್ ಬರುತ್ತೆ. ಈಗ ನೀವು ಇದ್ರ ಮೇಲೆ ಪ್ರೆಸ್ ಮಾಡಬೇಕು, ಆಗಬೇಕು ಮೀನ್ಸ್ ಹಾಲ್ ಟಿಕೆಟ್ ನಂಬರ್ ಹಾಕಿದ್ಮೇಲೆ ಸಬ್ಮಿಟ್ ಮಾಡಿದ್ರೆ ನಿಮಗೆ ಎಲ್ಲ ಮೀನ್ಸ್ ಲೈಕ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಓಪನ್ ಆಗುತ್ತೆ ಅಷ್ಟೇ. ಫ್ರೆಂಡ್ಸ್, ತುಂಬಾ ಸಿಂಪಲ್ ಇದು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್.